ಇದು ಮಾವಿನಕಾಯಿ ಇದು ತವೆ ಮಾವಿನಕಾಯಿ ತವೆ ಮಾವಿನಕಾಯಿ ತವೆ. ಸೊ ಆಲ್ಮೋಸ್ಟ್ ನಾವು 1 ಕಪ್ ಅಷ್ಟು ಬೇಳೆ ಎತ್ಕೊಂಡು ಹುರ್ಕೊಂತಿದ್ದೀವಿ. ಸ್ವಲ್ಪ ಗ್ಯಾಸ್ ಆಗ್ಬಾರ್ದಂತ ಸ್ವಲ್ಪ ಹುರಿಯೋದು ಒಂಚೂರು ಹುರಿದ್ಬಿಟ್ಟು ಅತ್ರ ಗಮ್ಮ ಅಂತ ಚೆನ್ನಾಗಿರುತ್ತೆ. ಇದು ಹುರಿದಾದ್ಮೇಲೆ ನಾನು ವಾಶ್ ಮಾಡಿ ನಾನು ಬಾಯ್ಲ್ ಮಾಡ್ಕೊತೀನಿ ಬೇಯಿಸ್ಕೊತೀನಿ. ಮ್ಯಾಂಗೋದು ತವೆ ಎಣ್ಣೆ ಹಾಕ್ತೀನಿ ನೋಡಿ. ಎಷ್ಟೊಂದು ಜನ ನನಗೆ ಜವಾಬ್ ಕೊಡ್ತಿದ್ದಾರೆ ಮಾಡೋದು ತುಂಬಾ ಚೆನ್ನಾಗಿದೆ ಟೇಸ್ಟಿ ಆಗಿದೆ ಟ್ರೈ ಮಾಡ್ಬೇಕು ಅನ್ಸುತ್ತೆ ಅಂತ. ನಿಮ್ಗೆ ಹೇಗೆ ಅನ್ಸುತ್ತೆ ಫ್ರೆಂಡ್ಸ್? ನೀವು ಟ್ರೈ ಮಾಡ್ತಿರಲ್ವಾ? ಏನು ಹಾಕ್ತಿದ್ಯಾಮ್ಮ ಇವಾಗ? ಹಿಂಗು ಹಿಂಗು ಹಾಕ್ತಾ ಇದ್ದೀನಿ ಹಿಂಗು ಮತ್ತೆ ಅರಿಶಿನ ಮೆಂತ್ಯ 4 ಕಾಳು ಮೆಂತ್ಯ. ಮ್ಯಾಂಗೋದು ಏನೇ ಮಾಡಲಿ ಮಾವಿನ ಮಾವಿನಕಾಯಿದು ಏನೇ ಮಾಡಲಿ ಒಂಚೂರು ಅದಕ್ಕೆ ಮೆಂತ್ಯ ಬಿಡ್ಬೇಕು ಬಿದ್ದರೆ ಅದು ರುಚಿ. ಸಾಸಿವೆ ಇದು ಜೀರಿಗೆ ಅರಿಶಿನ ಮೆಂತ್ಯ ತೆಂಗು ಬಿದ್ದ್ಬಿಟ್ರೆ ಒಳ್ಳೆ ಒಳ್ಳೆ ವಾಸನೆ ಮಾಡ್ತದೆ. ಇದು ಮಾವಿನಕಾಯಿ ಹೆಚ್ಕೊಂಡ್ರೆ ಮಾವಿನಕಾಯಿ 1 ಕಪ್ ಹಾಕ್ತಿದ್ದೀನಿ. 1 ಮಾವಿನಕಾಯಿ ಫುಲ್ 1 ಮಾವಿನಕಾಯಿ ಟೋಟಲ್ 1 ಮಾವಿನಕಾಯಿ ಕೆಲವರು ಬೇಳೆ ಜೊತೆ ಬೇಯಿಸ್ಬಿಡ್ತಾರೆ ಅದು ಚೆನ್ನಾಗಿರಲ್ಲ. ಈಗ ಒಗ್ಗರಣೆ ಮಾಡಿಬಿಟ್ಟು ಇದು ಹಾಕಿದ್ರೆ ಒಗ್ಗರಣೆ ಬೇಯಬೇಕು ಚೆನ್ನಾಗಿರ್ತದೆ. ಬೆಂದ ಮೇಲೆ ಬೇಳೆ ಹಾಕಬೇಕು ಉಪ್ಪು ಹೆಚ್ಚು ಅಷ್ಟು ಉಪ್ಪು ಹಾಕ್ತೀನಿ ಬೇಯಿಸಿಲ್ಲ ಆಮೇಲೆ ಬೇಳೆ ಕಡ್ದಾಕ್ತು ಹತ್ತು ನಿಮಿಷ ಕುದುರೆ ಆಯ್ತು. ಮಾವಿನಕಾಯಿ ಎಷ್ಟೊತ್ತು ಕುದಿಯೋದು? 10 ನಿಮಿಷ ಅಷ್ಟೇ. ಒಂದು 10 ನಿಮಿಷ ಕುದುರೆ ಆಯ್ತು ಬೇಳೆ ಆದರೆ ದಾಲ್ ಆಯ್ತು. ಬೇಳೆ ಬೆಂದಿದೆ ಇವಾಗ ಬೇಳೆ ಬೆಂದಿದೆ ತೊಗರಿ ಬೇಳೆ ಹಾಕಿರೋದು ಈಗ ಹಾಕ್ತಾ ಇದ್ದೀನಿ ದಾಲು. ಕೊತ್ತಂಬರಿ ಸೊಪ್ಪು ಲಾಸ್ಟ್ನಲ್ಲಿ ಹಾಕ್ತೀವಿ. ಇನ್ನು ಸ್ವಲ್ಪ ಕುದಿಬೇಕಿದು. ಇದಾದ್ಮೇಲೆ ಗಟ್ಟಿ ಬರುತ್ತೆ, ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ನಾವು ಅನ್ನಕ್ಕೆ ಚಪಾತಿಗೆ ತಿನ್ಬೋದು. ಇನ್ನು ಸ್ವಲ್ಪ ಆದಮೇಲೆ ಗಟ್ಟಿ ಆಗುತ್ತೆ ದಾಲ್. ಆಯ್ತು ಮಾಡಿ ಹೇಗಿತ್ತು ಅಂತ ಹೇಳ್ತೇನೆ. ಹೇಳಿ ಕಾಯ್ತಾ ಇರ್ತೀನಿ ನಾನು. ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ತುಂಬ ಸಂತೋಷ ಕೇಳೋದಕ್ಕೆ. ಇನ್ಯಾವುದೋ ಚೆನ್ನಾಗಿರೋ ರೆಸಿಪಿ ಕೊಟ್ಬಿಡ್ತೀನಿ ನಿಮ್ಗೆ ಇಷ್ಟ ಆಯ್ತು ಅಂತ ನೀವು ಹೇಳಿದ್ರೆ ಮತ್ತೆ ಇನ್ನೊಂದು ಯಾವುದಾದ್ರೂ ಕೊಡ್ತೀನಿ ನಿಮ್ಗೆ ಇಷ್ಟವಾ ಅಂತ. ಯಾವುದಾದ್ರು ಬೇಕಿದ್ರೆ ಹೇಳಿ ಇಂಥ ನೀವು ಮಾಡಕ್ ಬರುತ್ತಾ ಹಾಕ್ತೀರ ಅಂತಲೂ ಕೇಳಿ ಮಾಡಿಕೊಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಒಂದು ದಾಲ್ ಮಾಡ್ಬೋದು ಮಾವಿನಕಾಯಿ ಹಾಕಿ. ನಮ್ಮ ಕಡೆ ತವೆ ಅಂತ ಹೇಳಿ ಕರಿತೀವಿ ಇದನ್ನ ಸಿಂಪಲ್ಲಾಗಿ. ಸೊ ಡೂ ಟ್ರೈ ಮಾಡಿಬಿಟ್ಟು ನಮಗೆ ಹೇಳಿ ಟೇಸ್ಟ್ ಹೇಗೆ ಬಂದಿದ್ದಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.